ಹಲೋ ಗೈಸ್, ನಾನು ನಿಮ್ಮ ಚೇತನ್ ಸಿಟಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ಹೊಸ ವ್ಲಾಗ್. ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತಗಳು. ಇವತ್ತು ಕೂಡ ವಿಲೇಜ್ ಕುಕಿಂಗ್ ಮಾಡ್ತಾ ಇದ್ರಿ. ಇನ್ನು ನಮ್ಮ ಬೆಂಗಳೂರಲ್ಲಿ ಲಾಕ್ಡೌನ್ ಕಂಪ್ಲೀಟ್ ಆಗಿ ಓಪನ್ ಆಗಿಲ್ಲ, ಅದಕ್ಕೆ ವಿಲೇಜ್ ಕುಕಿಂಗ್ ಟ್ರೈ ಮಾಡೋಣ ಅಂತ. ಲಾಕ್ಡೌನ್ ಓಪನ್ ಆದಮೇಲೆ ಟ್ರಾವೆಲ್ ವಿಡಿಯೋನು ಮಾಡೋಣ ಅಂತೆ. ಇನ್ನೇನು 70 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದರೆ 1K ರೀಚ್ ಮಾಡೋಕ್ಕೆ ಬೇಗ ಈ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ರೀಚ್ ಆಗುತ್ತೆ, 1K ಫ್ಯಾಮಿಲಿ ಕೂಡ ಆಗುತ್ತೆ. ಇವತ್ತು ಏನು ಮಾಡೋಕ್ಕೆ ನಾವು ಹೊರಡ್ತಾ ಇದ್ದೀರಿ? ಹಿಂದೆ ನಾವು ಚಿಕನ್ ತಂದೂರಿ ಆಗಿರ್ಬೋದು, ಬ್ಯಾಂಬೂ ಚಿಕನ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ ಮಾಡಿದ್ದೀರಿ. ಮತ್ತೊಮ್ಮೆ ಚಿಕನ್ ಐಟಮ್ ಮಾಡ್ತೀರಿ, ಮಟನ್ನು ತುಂಬ ಕಾಸ್ಟ್ಲಿ, ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಮಟನ್ನ. ಅದಕ್ಕೆ ಮತ್ತೊಂದು ಚಿಕನ್ ಐಟಮೇ ಮಾಡೋಕ್ಕೆ ಹೊರಟಿದ್ದೀರಿ. ಸಪೋರ್ಟ್ ಮಾಡಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಬನ್ನಿ, ಯಾವ ರೆಸಿಪಿ ಮಾಡ್ತಾ ಇದ್ದೀರಿ ಅಂತ ನಿಮಗೆ ರಿವೀಲ್ ಮಾಡ್ತಾ ಇದ್ದೀರಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನೋಡ್ಬೋದು, ಟಿನ್ ಚಿಕನ್ ಸೂಪವಾಗಿದೆ. ಟಿನ್ ಚಿಕನ್ ಅಂತಾರೆ, ಬಕೆಟ್ ಚಿಕನ್ ಅಂತಾರೆ. ಯಾವುದೇ ರೀತಿಯಾಗಿ ಅಂಗಡಿಯಲ್ಲಿ ಇದೆಲ್ಲ ಮಾಡೋಕ್ಕೋಗಲ್ಲ. ಇದೇನಿದ್ರೂ ವಿಲೇಜ್ ಸ್ಟೈಲಲ್ಲಿ, ವಿಲೇಜಲ್ಲಿ ಮಾಡಿದ್ರೇ ಸೂಪವು. ನೋಡ್ಬೋದು, ಕೋಳಿ ರೆಡಿ ಇದೆ, ಕೋಳಿಗೆಲ್ಲ ಮಸಾಲೆ ಹಾಕ್ಬಿಟ್ಟು ಸೂಪವಾಗಿದೆ. ಅದನ್ನು ಬಿಟ್ಟರೆ ಕೆಳಗಡೆ ನೋಡ್ಬೋದು, ಟಿನ್ ಕೂಡ ತೊಗೊಂಡಿದ್ದೀರಿ. ಯಾವ ರೀತಿ ಮಾಡ್ತೀರಿ ಅಂತ ಸ್ಟೇಟ್ ಯೂನ್, ವಿಡಿಯೋ ವಿಲ್ ಬಿ ಕಂಟಿನ್ಯೂ. ಫುಲ್ಲಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀರಿ ಅಂತ. ಸಾಲ್ಟ್, ಚಿಕನ್ ಮಸಾಲ ಮಿಕ್ಸು, ಪೆಪ್ಪರು ಮತ್ತು ಚಿಲ್ಲಿ ಫ್ಲೇಕ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್. ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿದ್ರಿ ಯಾವ ರೀತಿ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ರ್ಯಾಪ್ ಮಾಡಿದ್ರಿ ಅಂತ. ಇವಾಗ ಫೈನಲು ಚಿಕನ್ನ ಎಲ್ಲಿ ಇಕ್ತೀರಿ, ಅದ್ರ ಮೇಲೆ ಯಾವ ರೀತಿ ಟಿನ್ನ ಹಾಕ್ತೀರಿ ಅಂತ, ಯಾವ ಟಿನ್ ತೊಗೊಂಡಿದ್ದೀರಿ ಅಂತ ನಮ್ಮ ರೋಷಿ ಅಣ್ಣ ಅವ್ರು ಹೇಳ್ತಾರೆ. ಅವಾಗಲೇ ಅವ್ರ ಕೈಯಲ್ಲಿ ನೋಡ್ಬೋದು, ಚಿಕನ್ನ ಕಂಪ್ಲೀಟಾಗಿ ರ್ಯಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಮತ್ತು ಟಿನ್ ಕೂಡ ರೆಡಿ ಇದೆ. ನೋಡ್ಬೋದು ಇಲ್ಲಿ ಟಿನ್ ಕೂಡ ರೆಡಿ ಇದೆ, ಪ್ಲಸ್ ಇನ್ನೊಂದೊಂದು ಸೆಟಪ್ ಮಾಡ್ಕೊಂಡಿದ್ದೀರಿ. ನೋಡ್ಬೋದು ಯಾವ ರೀತಿ ಇದೆ ಅಂತ, ಸಿಲ್ವರ್ ಫಾಯಿಲ್ ಹಾಕಿದ್ದೀವಿ, ಯಾಕೆಂದರೆ ಅದು ಮಣ್ಣುಗಿಣ್ಣು ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ. ಇದೆಲ್ಲ ಫುಲ್ಲು ಕ್ಲೋಸ್ ಮಾಡಿದ್ದೀವಿ, ಮಸಾಲೆ ಎಲ್ಲ ಮೆತ್ಬಿಟ್ಟು ಇದು ಸ್ವಲ್ಪ ಒಂದು ಓಲ್ ಹಾಕ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಇದಕ್ಕೆ ಹಿಂಗೆ ಒಳಗಡೆ ಹಾಕ್ಬಿಟ್ಟು ಇರ್ತೀವಿ, ನೋಡ್ತಾ ಇದ್ರೆ ಹಂಗೇನೆ. ಕಂಪ್ಲೀಟಾಗಿ ಬ್ಯಾಂಬೂನ ಫುಲ್ಲು ನೆಲಕ್ಕೆ ಗುದ್ದಿದ್ದೀರಿ, ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು ಫೈರ್ ಹತ್ಕೊಳೋ ಟೈಮಲ್ಲಿ ಅಂತ.
ಫೈನಲಿ ನಾವು ಈ ಒಂದು ಬ್ಯಾಂಬೂನ ತಗೊಂಡು ಅಥವಾ ಬೊಮ್ನ ತಗೊಂಡು ಎಲ್ಲ ಕಟ್ ಮಾಡಿ ಕ್ಲೀನಾಗಿ ಜೋಡಿಸಿದ್ವಿ. ನೋಡ್ಬೋದು ಯಾವ ರೀತಿ ಇದೆ ಅಂತ ಗೊತ್ತಾಗ್ತಿಲ್ಲ ಯಾರಿಗೂ. ಟಿನ್ ಒಳಗಡೆ ಚಿಕನ್ ಇದೆ ಅಂತ ಕಂಪ್ಲೀಟಾಗಿ ಒಂದು ಸಿಲ್ವರ್ ಫಾಯಿಲ್ ಎಲ್ಲ ಹಾಕಿ ಮತ್ತು ಸಿಲ್ವರ್ ಕಂಪ್ಲೀಟಾಗಿ ರ್ಯಾಪ್ನ ಮಾಡಿ ಒಂದೇ ಒಂದು ಇವಾಗ 90% ಕೆಲಸನ ಮಾಡಿದ್ದೀರಿ. ಒಂದು ಕೆಲಸ ಮಾಡಬೇಕು, ಫೈರ್ ಹಾಕಿದ್ರೆ ಕಂಪ್ಲೀಟಾಗಿ ನಮ್ಮ ಟಿನ್ ಚಿಕನ್ ರೆಡಿ ಟು ಈಟ್. ನೋಡ್ತಾ ಇರಿ, ತಿನ್ಬಿಟ್ಟು ರಿವ್ಯೂ ಕೂಡ ಮಾಡ್ತೀರಿ. ಇವಾಗ ನಾವು ಬೆಂಕಿ ಹಾಕಿದ್ದೀರಿ, ನೋಡ್ಬೋದು ಯಾವ ರೀತಿ ಬೆಂಕಿ ಉರಿತಿದೆ ಅಂದರೆ ಫುಲ್ಲು ಉರಿದು ಆ ಸೌದೆಗಳೆಲ್ಲ ಕೆಂಡ ಆಗಬೇಕು. ಕೆಂಡ ಆದಮೇಲೆ ಚಿಕನು ಕಂಪ್ಲೀಟಾಗಿ ಬೆಂದಿರುತ್ತೆ, ಸೂಪರ್ವಾಗಿ ಮಸಾಲೆ ಎಲ್ಲ ಹಿಡಿದಿರುತ್ತೆ. ನಾವು ಸಿಲ್ವರ್ ಫಾಯಿಲ್ ಹಾಕಿರೋದು ಅದಕ್ಕೋಸ್ಕರನೇ, ಒಳಗಡೆನೇ ಬೆಂದಲಿ ಅಂತ. ಬೆಂಕಿಯಲ್ಲಿ ಸುಡಂಗಿದ್ರೆ ಡಿಫ್ರೆಂಟಾಗಿ ಇರ್ತಾ ಇತ್ತು, ಇದು ಒಂದು ಸಿಲ್ವರ್ ಫಾಯಿಲಿಂದ ಒಂದು ಹೀಟ್ಗೆ ಅದು ಕಂಪ್ಲೀಟಾಗಿ ರೋಸ್ಟ್ ಕೂಡ ಆಗುತ್ತೆ. ನೋಡ್ಬೋದು ಯಾವ ರೀತಿ ಬೆಂಕಿ ಹತ್ತಿ ಉರಿತಿದೆಯಪ್ಪ ಅಂದರೆ ಇನ್ನೂ ಸುಮಾರು ಟೈಮ್ಗಳಾಗುತ್ತೆ. ವಿ ಶುಡ್ ವೆಯ್ಟ್, ದಟ್ಸ್ ಇಟ್. ನೋಡ್ಬೋದು ಸ್ವಲ್ಪ ಬಿಸಿಲು, ಗಾಳಿ, ಮಳೆನೂ ಕೂಡ ಬಂತು. ಬಿಸಿಲು ಕೂಡ ಇವತ್ತು ವೆದರ್ ಅಷ್ಟಕ್ಕಷ್ಟೇ, ವೆದರ್ ರಿಪೋರ್ಟು. ಸ್ವಲ್ಪ ಮಳೆ ಬಂತು, ಭಯ ಪಟ್ಟಿದ್ರಿ. ಆಮೇಲೆ ಇವಾಗ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಇವಾಗ ಕಂಪ್ಲೀಟಾಗಿ ಬೆಂಕಿ ದಾಗ 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 ಅಂತ ಉರಿತಿದೆ ಗುರು. ತೆಗ್ದಿದ್ದೀನಿ, ಎಲ್ಲ ಸಕ್ಕತ್ತಾಗಿ ಬೆಂದಿದೆ, ಕೈಯಲ್ಲಿ ಇಟ್ಕೊಳಕ್ಕಾಗ್ತಾ ಇಲ್ಲ. ಪ್ಲೇಟಲ್ಲಿ ಇಡ್ತೀನಿ, ಆಮೇಲೆ ನೋಡಿ. ಫೈನಲಿ ನಮ್ಮ ಟಿನ್ ಚಿಕನ್ ಮತ್ತು ಬಕೆಟ್ ಚಿಕನ್ ರೆಡಿಯಾಗಿದೆ. ನೋಡ್ಬೋದು ಯಾವ ರೀತಿ ಬಂದಿದೆಯಪ್ಪ ಅಂದರೆ ಬೇಜಾನ್ ಬೆಂದ್ಬಿಟ್ಟಿದೆ. ಅದು ಲೆಗ್ ಪೀಸ್ ಇದೆಯಲ್ಲ, ಬಿದೋಗೋ ರೇಂಜಿಗೆ ಬೆಂದಿದೆ ಗುರು. ಅದಾಗದೇ ಬಿದೋಗುತ್ತೆ, ನಾವು ಹಂಗಿಂಗೋ ಹಂಚಿದ್ದೀರಿ. ಸ್ವಲ್ಪ ಮಸಾಲೆ ಎಲ್ಲ ಯಾವ ರೀತಿ ಬಾಂಬಾಗಿ ಹಿಡಿದಿದೆ. ನಮ್ಮ ರೋಷಿ ಅಣ್ಣವ್ರು ಏನಂತ ನೋಡೋಣ. ಸೂಪರಾಗಿ ಬೆಂದಿದೆ, ಒಳ್ಳೆ ಟೇಸ್ಟ್ ಇರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನಾವು ಇವಾಗ ಹೆಂಗೆ ಬೆಂದಿದೆ ಅಂತ ಎಲ್ಲ ತೋರಿಸ್ತೀವಿ, ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ, ನೋಡ್ತಾ ಇರಿ. ನನಗೆ ಲೆಗ್ ಪೀಸ್ ತುಂಬ ತುಂಬ ಇಷ್ಟ. ನೋಡಿದ್ರೆ ಯಾವ ರೀತಿ ಬೆಂದಿದೆಯಪ್ಪ ಅಂದರೆ ಮೂಳೆ ಆಚೆ ಬರ್ತೈತೆ, ಮಾಂಸ ಇನ್ನೂ ಅಲ್ಲೇ ಇದೆ, ತೊಡೆ ಮಾಂಸ ಅಲ್ಲೇ ಇದೆ. ಪಾಪ ಈ ಹುಡುಗನಿಗೆ ಮೊದಲಲ್ಲೇ ಮೂಳೆ ಸಿಕ್ಕಿದೆ, ಮಾಂಸ ಅಲ್ಲೇ ಇದೆ, ಮಾಂಸ ನಾವು ತಿನ್ನೋಣ, ಮೂಳೆ ಚಿಕ್ಕಳಪ್ಪ. ಅಮ್ಮು ನಿಂಗೆ ಪೀಸ್ ಇಷ್ಟ? ಇನ್ನು ಯಾವುದು ಎತ್ಕೋ, ತಿನ್ನೋಡು. ಅಲ್ಲಿ ನೋಡು ಸೂಪರ್ ಆಗಿದೆ. ವಿತ್ ಈರುಳ್ಳಿ ತಿಂದರೆ ಇನ್ನೂ ಬೊಂಬಾಟಾಗಿ ಟೇಸ್ಟ್ ಬರುತ್ತೆ. ಈರುಳ್ಳಿ ಆಗಲಿ, ಮಾವಿನಕಾಯಿ ಆಗಲಿ, ಯಾವುದಾದ್ರೂ ಟ್ರೈ ಮಾಡಿ. ತುಂಬ ಸಕ್ಕತ್ತಾಗಿದೆ. ಇನ್ನೂ ಒಳಗಡೆ ಸೈಡ್ಸ್ ಕೂಡ ಎಲ್ಲ ಹಾಕಿದ್ದೀನಿ, ಎತ್ತಾಣ ಏನೇನೆಲ್ಲ ಹಾಕಿದ್ದೀನಿ ಗೊತ್ತಾಗುತ್ತೆ.
ನೋಡ್ಬೋದು ಈರುಳ್ಳಿ ಇದೆ ನೀಟಾಗಿ ಬೆಂದೋಗಿದೆ ಒಂದು ಚೂರು ಏನೂ ಇಲ್ಲದಂಗೆ ಸೂಪರ್ ಆಗಿದೆ ನೋಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹುಡುಗ ಲೆಗ್ ಪೀಸ್ ತಿನ್ನಬೇಕು ಅಂತ ಇದ್ದ ಆದ್ರೆ ಅವನಿಗೆ ಫೈನಲಿ ಮೂಳೆ ಸಿಕ್ಕಿದೆ ಲೆಗ್ ಪೀಸ್ ಎಲ್ಲ ಇಲ್ಲೇ ಉಳಿದಿದೆ ನೋಡಬಹುದು ಯಾಗಿದೆ ಅಂತ ಚಿಕನ್ ಹಾರ್ಟ್ ಇದು ಗುಣಗೇಕಾಯಿ ಇವಾಗ ಕಂಪ್ಲೀಟ್ ಆಗಿ ತಿಂದು ಮುಗಿಸಿದ್ರಿ ಇನ್ನ ಸ್ವಲ್ಪ ಮೂಳೆಗಳೆಲ್ಲ ಇದೆ ನೋಡಬಹುದು ಚಿಕನ್ ರಿಬ್ಸ್ ಯಾವ ರೀತಿ ಆಗಿದೆ ಅಂತ ಇನ್ನು ಕೂಡ ಟೇಸ್ಟ್ ಮಾಡಬಹುದು ಮೂಳೆನು ಕಡದ ಬಿಸಾಕಬೇಕು ಮಾಂಸ ಎಲ್ಲ ಕಂಪ್ಲೀಟ್ ಆಗಿ ತಿಂದಿದ್ರಿ ಮೂಳೆನ ಉಳಿಸಿದ್ರಿ ಮೂಳೆ ಏನಕ್ಕಪ್ಪ ಅಂದ್ರೆ ಚೀಪಕ್ಕೆ ಉಳಿಸಿದ್ರಿ ಇವಾಗ ನಮ್ಮ ರೋಷಿ ಅವರು ಹೇಳ್ತಾರೆ ಅವರೇ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಪ್ರೋಸೆಸ್ ಮಾಡಿ ಚಿಕನ್ ನಮ್ಮ ಕೈಯಲ್ಲಿ ಕೊಟ್ಟಿದ್ದು ಹೇಳೋಣ ನೋಡಿ ಲೆಗ್ ಪೀಸ್ ಎಲ್ಲ ಎಷ್ಟು ನೀಟಾಗಿ ತಿಂದಿದ್ದೀವಿ ಫುಲ್ ಫಿನಿಶ್ ಆಗಿ ನೋಡಿ ಒಂಚೂರು ಮಾಂಸ ಇಲ್ಲ ಮೂಳೆ ಎಲ್ಲ ಹಂಗೆ ನೀಟಾಗಿ ಬಿಟ್ಬಿಡ್ದು ಅದೇನೆ ಆರಾಮಾಗಿ ನೀವು ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ಬರೀರಿ ಏನಂತ ನೋಡಿ ಚೆನ್ನಾಗಿದೆ ಮತ್ತೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಬೆಸ್ಟ್ ರೆಸಿಪಿ ಮನೆಯಲ್ಲೂ ಕೂಡ ಆರಾಮಸೇ ಮಾಡ್ಬೋದು ಟೆರೆಸಲ್ಲಿ ಇದ್ದರೆ ಅಥವಾ ನೀವೇನೋ ಪಕ್ಕದ ಹೊಲ ಅಥವಾ ಖಾಲಿ ಜಾಗ ಇತ್ತು ಅಂದರೆ ಆರಾಮಸೇ ಟೇಸ್ಟ್ ಮಾಡ್ಬೋದು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಗಂಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೀರ್ತನ್ ಅವ್ರು ಏನಂತಾರೆ ಸಬ್ಸ್ಕ್ರೈಬರ್ಸ್ ಹೇಳೋಣ ಹೇಳಿ ಕೀರ್ತನ್ ಸರ್ ಹೆಂಗಿತ್ತು ಚಿಕನ್ ಸೂಪರ್ ಆಗಿ ಬಂದಿತ್ತು ಮಸಾಲ ಮಾತ್ರ ಸೂಪರ್ ಸೂಪರ್ ನಮ್ಮ ಅಮ್ಮವ್ರು ಹೇಳ್ತಾರೆ ನೋಡಿ ಅವ್ರು ಇನ್ನೂ ಲೆಗ್ ಪೀಸ್ ತಿಂತಾನೆ ಇದ್ದಾರೆ ಹೆಂಗಿದೆ ಲೆಗ್ ಪೀಸ್ ನೋಡಿದ್ರ ಆ ಚಿಕ್ಕ ಹುಡುಗಿಗೆ ಲೆಗ್ ಪೀಸ್ ಇಷ್ಟ ಆಯಿತು ನಮಗೆ ರಿಪ್ಸ್ ಆಗಿರಲಿ ಪ್ರತಿಯೊಂದು ಪೀಸು ಕೂಡ ಆಸಮ್ ಆಗಿ ಬಂದಿದೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್